545 पीएसआई नेमकाति के मरुपरीक्षे हिन्नले मरुपरीक्षेयन्न सचिव आर्ग ज्ञानेंद्र रीतिग घोषिसिद्दारे। आर्ग ज्ञानेंद्र विरुद्ध माजी सीएं सिद्दरामय्य वाग्दाळि नडेसिद्दारे। पीएसआई नेमकाति के मरुपरीक्षे हिन्नले मरुपरीक्षेयन्न एनु आर्ग ज्ञानेंद्र अवरु घोषिसिद्दारे। ई हिन्नलेयल्लि आर्ग ज्ञानेंद्र विरुद्ध माजी सीएं सिद्दरामय्य वाग्दाळियन्न नडेसिद्दारे। ಸರ್ಕಾರದ ಗಮನಕ್ಕೆ ಬಾರದೆ ಭ್ರಷ್ಟಾಚಾರ ನಡೆಯಲು ಸಾಧ್ಯನಾ? ಗೃಹ ಸಚಿವ ಒಂದ್ ಸೆಕೆಂಡ್ ಕೂಡ ಮುಂದುವರಿಯಬಾರದು. ನೈತಿಕತೆ ಇದ್ರೆ ಸಿಎಂ ಬೊಮ್ಮಾಯಿ ರಾಜೀನಾಮೆ ಪಡೆಯಬೇಕು. ಟಿ ನರಸೀಪುರದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಒತ್ತಾಯವನ್ನು ಮಾಡಿದ್ದಾರೆ. ಓಕೆ, ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ಈಗ ಏನು ಆರಗ ಜ್ಞಾನೇಂದ್ರ ಅವರು ಘೋಷಿಸಿದ್ದಾರೆ ಮರುಪರೀಕ್ಷೆ ಮಾಡಬೇಕು ಅಂತ ಮಾಡ್ತೀವಿ ಅಂತ. ಈ ನಿಟ್ಟಿನಲ್ಲಿ ಆರಗ ಜ್ಞಾನೇಂದ್ರ ವಿರುದ್ಧ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸರ್ಕಾರದ ಗಮನಕ್ಕೆ ಬರದೇನೆ ಇವರು ಭ್ರಷ್ಟಾಚಾರ ಮಾಡೋದಕ್ಕೆ ಸಾಧ್ಯನಾ? ಎಲ್ಲ ಗೊತ್ತಿದೆ, ಗೊತ್ತಿದ್ರೂ ಕೂಡ ಸುಮ್ಮನೆ ಇದೆ ಸರ್ಕಾರ ಅಂತ ಹೇಳಿದ್ದಾರೆ. ಓಕೆ, ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಪುನೀತ್. ಪುನೀತ್, ಒಂದು ಕಡೆ ಪರೀಕ್ಷೆಯನ್ನ ರದ್ದು ಮಾಡಿರೋದು ಸರಿ ಇದೆ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾರೆ, ಇನ್ನೊಂದು ಕಡೆ ಹೇಳ್ತಾರೆ ಇದು ಸರ್ಕಾರ ಗಮನಕ್ಕೆ ಬರದೇನೆ ನಡೆದಿರುತ್ತಾ, ಹಾಗಿದ್ರೆ ಗೃಹ ಸಚಿವರು ಒಂದು ಸೆಕೆಂಡ್ ಇರಬಾರ್ದು, ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಎರಡು ಡಿಫ್ರೆಂಟ್ ಹೇಳಿಕೆಗಳು, ಎಲ್ಲೋ ಒಂದು ಕಡೆ ಅವರ ಹೇಳಿಕೆಯಲ್ಲೇ ಸಾಕಷ್ಟು ದ್ವಂದ್ವ ಇದೆ ಅಂತ ನಮಗೆ ಅನಿಸ್ತಾ ಇದೆ. ಒಂದು ಕಡೆ ಪರೀಕ್ಷೆ ರದ್ದು ಮಾಡಿರೋದು ಗುಡ್ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾರೆ. ಸಿಕ್ಕಾಪಡೆ ಕನ್ಫ್ಯೂಷನ್ ಇದೆ ಇದರಲ್ಲಿ. ಹೌದು ದಿವ್ಯ, ಈಗ ರಾಜಕೀಯ ನಾಯಕರುಗಳು ಮಾತನಾಡ್ತಕ್ಕಂಥ ಹಲವು ವಿಚಾರಗಳು ಬೇರೆ ಬೇರೆ ಆ್ಯಂಗಲ್ನಲ್ಲೇ ಇರ್ತವೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಂಡುಬರುತ್ತೆ. ಮುಖ್ಯವಾಗಿ ಇವತ್ತಿನ ಈ ಒಂದು ಸಿದ್ದರಾಮಯ್ಯನವರ ಹೇಳಿಕೆಯನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಈಗ ಏನು ಅರಗ ಜ್ಞಾನೇಂದ್ರ ಅವರು ಒಂದು ಸೆಕೆಂಡ್ಗಳು ಕೂಡ ಅವರ ಸ್ಥಾನದಲ್ಲಿ ಮುಂದುವರಿತಕ್ಕಂಥದ್ದು ಆಗಬಾರದು, ಕೂಡಲೇ ಅವರಿಗೆ ನೈತಿಕತೆ ಇದ್ದರೆ ಸಿ ಎಂ ಬೊಮ್ಮಾಯಿ ಅವರು ಅವರ ಒಂದು ರಾಜೀನಾಮೆಯನ್ನು ಪಡೆದುಕೊಳ್ಬೇಕು ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾರೆ. ಜೊತೆಗೆ ಮತ್ತೊಂದು ಕಡೆ ಈಗ ಈ ಒಂದು ಪರೀಕ್ಷೆಯನ್ನು ರದ್ದು ಮಾಡಿರತಕ್ಕಂಥದ್ದೇನಿದೆ ಇದು ಸರಿಯಾದಂತಹ ಒಂದು ಕ್ರಮವೇ ಆಗಿದೆ. ಜೊತೆಗೆ ತನಿಖೆಯಿಂದಷ್ಟೇ ಇಲ್ಲಿ ಯಾರ್ಯಾರು ಪ್ರಾಮಾಣಿಕವಾಗಿ ಪರೀಕ್ಷೆಯನ್ನು ಎದುರಿಸಿದ್ದಾರೆ, ಜೊತೆಗೆ ಹಣವನ್ನು ಪಡೆದುಕೊಂಡು ಯಾರು ಪರೀಕ್ಷೆಯನ್ನು ಎದುರಿಸಿದ್ದಾರೆ, ಇದೆಲ್ಲದೂ ಕೂಡ ತಿಳಿದು ಬರುತ್ತೆ. ಹೀಗಾಗಿ ರದ್ದು ಮಾಡಿರತಕ್ಕಂಥದ್ದು ಒಂದು ಕಡೆ ಉಳಿತೆ ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಇನ್ನೂ ಹಲವು ನಾಯಕರು, ಕಾಂಗ್ರೆಸ್ನ ನಾಯಕರು ಇರಬಹುದು, ಜೊತೆಗೆ ಇವರು ಕೂಡ ಏನು ಪರೀಕ್ಷೆ ರದ್ದು ಮಾಡಿರೋದ್ರಿಂದಾಗಿ ಪ್ರಾಮಾಣಿಕವಾಗಿ ಪರೀಕ್ಷೆಯನ್ನು ಬರೆದಂತವ್ರಿಗೂ ಕೂಡ ಸಮಸ್ಯೆ ಆಗಿದೆ, ಈ ತರದ ಮಾತುಗಳು ಕೂಡ ಇರತಕ್ಕಂಥದ್ದು. ಒಂದು ರೀತಿ ಆ ಗೊಂದಲದ ಹೇಳಿಕೆಗಳು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ಈಗ ಇವತ್ತು ಮೈಸೂರಿನ ಟಿ ನರಸೀಪುರದಲ್ಲಿ ಪ್ರತಿಕ್ರಿಯೆಯನ್ನು ನೀಡಿರ್ತಕ್ಕಂಥ ಮಾಜಿ ಸಿಎಂ ಸಿದ್ದರಾಮಯ್ಯ ಈಗ ಈ ಒಂದು ಸರ್ಕಾರದ ಒಂದು ಕ್ರಮ ಏನಿದೆ, ಮರುಪರೀಕ್ಷೆಯನ್ನು ಮಾಡ್ತಕ್ಕಂಥದ್ದಿರಬಹುದು, ಜೊತೆಗೆ ಪರೀಕ್ಷೆಯನ್ನು ರದ್ದು ಮಾಡಿರ್ತಕ್ಕಂಥದ್ದಿರಬಹುದು, ಇದೆಲ್ಲದಕ್ಕೂ ಕೂಡ ಉತ್ತಮವಾದಂತಹ ರೀತಿಯಲ್ಲಿ ನಡೆದುಕೊಳ್ಳುವಂತ ಕೆಲಸ ಆಗ್ತಾ ಇದೆ. ಜೊತೆಗೆ ತನಿಖೆ ಪ್ರಾಮಾಣಿಕವಾಗಿ ಆಗಬೇಕು, ಆ ಮೂಲಕ ಯಾರಿಗೆ ಅನ್ಯಾಯವಾಗಿದೆ, ಯಾರಿಂದ ತೊಂದರೆ ಆಗಿದೆ, ಇದೆಲ್ಲವೂ ಕೂಡ ಬೆಳಕಿಗೆ ಬರಬೇಕು, ಆ ಮೂಲಕ ತಪ್ಪಿತಸ್ಥರ ಮೇಲೆ ಕ್ರಮವಾಗಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಮಾಡ್ತಾರೆ. ಜೊತೆಗೆ ಈಗ ಅರಗ ಜ್ಞಾನೇಂದ್ರ ಏನಿದ್ದಾರೆ ಅವರು ತಮ್ಮ ಆ ಒಂದು ಸ್ಥಾನದಲ್ಲಿ ಮುಂದುವರಿಲಿಕ್ಕೆ ಯೋಗ್ಯರಲ್ಲ, ಹೀಗಾಗಿ ಅವರು ತಕ್ಷಣವಾಗಿ ರಾಜೀನಾಮೆಯನ್ನು ಕೊಡತಕ್ಕಂಥ ಕೆಲಸವನ್ನು ಮಾಡಬೇಕು. ಸಿಎಂ ಅವರಿಗೆ ನೈತಿಕತೆ ಇದ್ದಂತಹ ಸಂದರ್ಭದಲ್ಲಿ ಅವರು ತಕ್ಷಣ ಅವರಿಗೆ ರಾಜೀನಾಮೆಯನ್ನು ಪಡೆದುಕೊಳ್ಳುವಂತಹ ಒಂದು ಕೆಲಸವನ್ನು ಮಾಡುವ ಮುಖಾಂತರ ತನಿಖೆಯನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು, ಆ ಮೂಲಕ ಯಾರ್ಯಾರು ಹಣವನ್ನು ಕೊಟ್ಟು ಪರೀಕ್ಷೆಯನ್ನು ಬರೆದಿರತಕ್ಕಂಥದ್ದಿರಬಹುದು, ಜೊತೆಗೆ ಪ್ರಾಮಾಣಿಕವಾಗಿ ಪರೀಕ್ಷೆಯನ್ನು ಬರೆದಿರತಕ್ಕಂಥದ್ದಿರಬಹುದು, ಇದೆಲ್ಲವನ್ನು ಕೂಡ ತನಿಖೆ ಮಾಡುವ ಮುಖಾಂತರ ನ್ಯಾಯವನ್ನು ಒದಗಿಸತಕ್ಕಂಥ ಕೆಲಸವನ್ನು ಮಾಡಬೇಕು. ಜೊತೆಗೆ ಈಗ ಮರುಪರೀಕ್ಷೆಯನ್ನು ಬರೀಲಿಕ್ಕೆ ಬರತಕ್ಕಂಥ ವಿದ್ಯಾರ್ಥಿಗಳೇನಿರ್ತಾರೆ ಅವರಿಗೆ ಪರೀಕ್ಷಾರ್ಥಿಗಳಿಗೆ ಮತ್ತೆ ಫೀಸ್ಗಳನ್ನು ಕಟ್ಟತಕ್ಕಂಥ ಕೆಲಸವನ್ನು ಮಾಡಬಾರದು, ಅವರಿಗೆ ಉಚಿತವಾಗಿ ಅಂದರೆ ಈಗ ಪರೀಕ್ಷೆಯನ್ನು ಬರೀಲಿಕ್ಕೆ ಅವಕಾಶವನ್ನು ಕಲ್ಪಿಸುವಂಥ ಒಂದು ಕೆಲಸವನ್ನು ಮಾಡಬೇಕು ಅಂತ ಒಂದು ಒತ್ತಾಯವನ್ನು ಕೂಡ ಮಾಡಿರ್ತಕ್ಕಂಥದ್ದು ದಿವ್ಯ. ಓಕೆ, ಎಲ್ಲ ಒಂದು ಕಡೆ ಪುನೀತ್ ನೋಡ್ತಾ ಇದ್ರೆ ಯಾರೋ ಒಬ್ರು ಮಾಡಿರೋ ತಪ್ಪಿಗೆ ಎಲ್ಲರೂ ಈಗ ಮತ್ತೆ ಕಷ್ಟವನ್ನು ಅನುಭವಿಸಬೇಕಾಗತ್ತೆ. ಇದ್ರ ಬಗ್ಗೆ ಏನಾದರೂ ಸರ್ಕಾರ ಏನಾದರೂ ಕೊನೆ ಮೂಮೆಂಟಲ್ಲಿ ಈಗ ಸಾಕಷ್ಟು ಸ್ಟೂಡೆಂಟ್ಸ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅಲ್ಲಿ ಯಾರೆಲ್ಲ ಪಿ ಎಸ್ ಐ ಎಕ್ಸಾಮ್ ಬರೆದಿದ್ರು, ಆ ಒಂದು ಒತ್ತಡಕ್ಕೆ ಏನಾದರೂ ಮಣಿದು ಅವ್ರು ತೆಗೆದುಕೊಂಡಿರೋಂಥ ಕೊಟ್ಟಿರೋಂಥ ಆದೇಶವನ್ನು ಹಿಂಪಡಿತಾರಾ, ಏನಾದರೂ ಬದಲಾವಣೆಗಳು ಮಾಡ್ತಾರಾ, ಏನು ಅಂತ?
ದಿವ್ಯಾ, ಸದ್ಯದ ಮಟ್ಟಿಗೆ ಈಗ ವಿಪಕ್ಷ ನಾಯಕರ ಒಂದು ಹೇಳಿಕೆ ಇರಬಹುದು, ಜೊತೆಗೆ ಈಗ ಆಗ್ತಾ ಇರತಕ್ಕಂಥ ಬೆಳವಣಿಗೆಗಳನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ಮರುಪರೀಕ್ಷೆ ನಡೆದೇ ನಡೆಯುತ್ತೆ ಅನ್ನೋದು ಸ್ಪಷ್ಟವಾಗಿ ಕಂಡುಬರುತ್ತೆ. ಯಾಕೆಂತ ಹೇಳಿದ್ರೆ ಅಲ್ಲಿ ಕೈ ಬಿಡತಕ್ಕಂಥ ಯಾವುದೇ ಪ್ರಯತ್ನ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ಈಗ ತನಿಖೆ ಅಂತ ಇರಬಹುದು, ಜೊತೆಗೆ ಈಗ ಸರ್ಕಾರಕ್ಕೆ ಗೊತ್ತಿಲ್ಲದೆ ಭ್ರಷ್ಟಾಚಾರ ನಡೆದಿದೆಯಾ ಸರ್ಕಾರಕ್ಕೆ, ಇದೆಲ್ಲವೂ ಕೂಡ ಗೊತ್ತಿರುತ್ತೆ. ತನಿಖೆಯ ಮುಖಾಂತರ ಮತ್ತಷ್ಟು ಬಯಲ್ ಮಾಡುವಂತ ಒಂದು ಕೆಲಸವನ್ನು ಮಾಡಬೇಕು ಅನ್ನೋ ಒತ್ತಾಯಗಳು ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈಗ ಪ್ರಾಮಾಣಿಕವಾಗಿ ಪರೀಕ್ಷೆ ಬರೆದಿರತಕ್ಕಂಥವ್ರಿಗೂ ಕೂಡ ಮರುಪರೀಕ್ಷೆಗೆ ಅವಕಾಶವನ್ನು ಕೊಡುತ್ತಾ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇದರಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗುವುದಿಲ್ಲ ಅನ್ನೋ ಒಂದು ಮಾತುಗಳು ಕೂಡ ಕಂಡು ಬಂದಿರತಕ್ಕಂಥದ್ದು. ಹಾಗಾಗಿ ಈಗ ಸರ್ಕಾರ ತೆಗೆದುಕೊಳ್ತಾ ಇರತಕ್ಕಂಥ ನಿರ್ಧಾರಕ್ಕೆ ಒಂದು ಕಡೆ ವಿಪಕ್ಷಗಳು ಕೂಡ ಸಹಕರಿಸುವಂತ ಅಂದ್ರೆ ಮರುಪರೀಕ್ಷೆಗೆ ಸಹಕರಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ, ಜೊತೆಗೆ ಈಗ ಪರೀಕ್ಷೆಯನ್ನು ರದ್ದು ಮಾಡಿರೋದ್ರ ಜೊತೆಗೆ ತನಿಖೆಯನ್ನ ಮಾಡಲಿಕ್ಕೆ ಹೆಚ್ಚಿನದಾಗಿ ಮುಂದಾಗಿರ್ತಕ್ಕಂಥ ಒಂದು ವಾತಾವರಣ ಏನಿದೆ ಇದೆಲ್ಲದಕ್ಕೂ ಕೂಡ ಅವ್ರಿಗೆ ಒಂದು ರೀತಿ ಒತ್ತಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರುವಂತ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಮರುಪರೀಕ್ಷೆಯನ್ನ ಕೈಬಿಡ್ತಕ್ಕಂಥ ವಾತಾವರಣ ಸದ್ಯಕ್ಕೆ ಇಲ್ಲ ಅಂತ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಂಡು ಬರುತ್ತಿದ್ದೀವಿ. ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ.